ಭಾರತದಾದ್ಯಂತ 70ನೇ ಸ್ವಾತಂತ್ರ್ಯ ಸಂಭ್ರಮ ಎಲ್ಲೆಡೆ ಕಳೆಗಟ್ಟಿದೆ. ಬ್ರಿಟಿಷ್ ಆಡಳಿತದಿಂದ ಮುಕ್ತಿ ಪಡೆದ ದಿನವನ್ನು ದೇಶದಂತ ಹಬ್ಬದಂತೆ ಆಚರಿಸಲಾಗುತ್ತಿದೆ. ಆದರೆ ಆಗಸ್ಟ್ 15 ದಿನವನ್ನೇ ಏಕೆ ಸ್ವಾತಂತ್ರ್ಯ ದಿನವನ್ನು ಆಚರಿಸಲಾಗುತ್ತದೆ ಎಂಬ ಪ್ರಶ್ನೆಗೆ ಇಂದಿಗೂ ಅದೆಷ್ಟೋ ಜನರಿಗೆ ಉತ್ತರ ತಿಳಿಯದು. ಸುಮಾರು 200 ವರ್ಷಗಳ ಕಾಲ ಬ್ರಿಟಿಷರು ಭಾರತವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡಿದ್ದರು. ಇದು ಸುಮಾರು 1765 ಈಸ್ಟ್ ಇಂಡಿಯಾ ಕಂಪನಿಯೊಂದಿಗೆ ಆರಂಭವಾಯಿತು. 1857 ದೇಶದಂತ ದಂಗೆಯಾದರೂ ಇಂಗ್ಲಿಷ್ ನಿಯಮಗಳನ್ನು ಬುಡಮೇಲು ಮಾಡಲು ವಿಫಲವಾಯಿತು. ಆದರೆ ಕಂಪನಿಯಿಂದ ಅಧಿಕಾರವು ಇಂಗ್ಲೆಂಡ್ನ ಕಿರೀಟಕ್ಕೆ ವರ್ಗವಾಯಿತು. ನಿರಂತರ ಒತ್ತಡ ಮತ್ತು ಸಾವಿರಾರು ಸ್ವಾತಂತ್ರ್ಯ ಹೋರಾಟಗಾರರ ಬಲಿದಾನದ ನಂತರ ಅಂತಿಮವಾಗಿ 1947 ಭಾರತಕ್ಕೆ ಸ್ವಾತಂತ್ರ್ಯವನ್ನು ನೀಡುವುದಕ್ಕೆ ಬ್ರಿಟಿಷರು ಸಮ್ಮತಿಸಿದರು. 1947 ಸ್ವಾತಂತ್ರ್ಯ ಘೋಷಿಸುವ ಮೊದಲು 1929 ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದ ಜವಾಹರಲಾಲ್ ನೆಹರು ಅವರು ಪೂರ್ಣ ಸ್ವರಾಜ್ಗೆ ಕರೆ ನೀಡಿದ್ದರು. ಇದರರ್ಥ ಬ್ರಿಟಿಷ್ ಆಡಳಿತದಿಂದ ಭಾರತವನ್ನು ಸಂಪೂರ್ಣ ಸ್ವತಂತ್ರಗೊಳಿಸುವುದೇ ಆಗಿತ್ತು. ಇದಕ್ಕೂ ಮೊದಲು ಜನವರಿ 26 ಸ್ವಾತಂತ್ರ್ಯ ದಿನವನ್ನಾಗಿ ಆಯ್ಕೆ ಮಾಡಲಾಯಿತು. 1930 ದಶಕದಿಂದ ಕಾಂಗ್ರೆಸ್ ಪಕ್ಷವು ಜನವರಿ 26 ಭಾರತ ಸ್ವಾತಂತ್ರ್ಯ ದಿನವನ್ನಾಗಿ ಆಚರಿಸಲು ಪ್ರಾರಂಭಿಸಿತು. ಭಾರತ ಔಪಚಾರಿಕವಾಗಿ ಸಾರ್ವಭೌಮ ರಾಷ್ಟ್ರವಾಗುತ್ತಿದ್ದಂತೆ 1950 ಜನವರಿ 26 ಭಾರತೀಯ ಗಣರಾಜ್ಯೋತ್ಸವ ದಿನವೆಂದು ಆಚರಿಸಲಾಯಿತು. 1947 ಜುಲೈ 4 ಇಂಗ್ಲೆಂಡ್ ಸಂಸತ್ತಿನಲ್ಲಿ ಭಾರತೀಯ ಸ್ವಾತಂತ್ರ್ಯ ಕಾಯ್ದೆಯನ್ನು ಅಂಗೀಕರಿಸಲಾಯಿತು. ಶಾಸಕಾಂಗ ಸಾರ್ವಭೌಮತಕ್ಕೆ ಭಾರತೀಯ ಸಂವಿಧಾನ ಸಭೆಗೆ ವರ್ಗಾಯಿಸಲಾಗಿತ್ತು. ಇದರ ಹೊರತಾಗಿಯೂ 6ನೇ ಕಿಂಗ್ ಜಾರ್ಜ್ ಭಾರತವು ಸಂಪೂರ್ಣವಾಗಿ ಗಣರಾಜ್ಯ ಸಂವಿಧಾನಕ್ಕೆ ಪರಿವರ್ತನೆ ಆಗುವ ತನಕ ದೇಶದ ಮುಖ್ಯಸ್ಥರಾಗಿದ್ದರು. 1948 ಜೂನ್ 30 ಆಡಳಿತದ ಅಧಿಕಾರವನ್ನು ಭಾರತೀಯ ನಾಯಕರಿಗೆ ವರ್ಗಾಯಿಸುವಂತೆ ಬ್ರಿಟಿಷ್ ಸಂಸತ್ತು ಅಂದಿನ ಭಾರತೀಯ ವೈಸ್ರಾಯ್ ಆಗಿದ್ದ ಲಾರ್ಡ್ ಮೌಂಟ್ ಬ್ಯಾಟನ್ ಅವರಿಗೆ ಆದೇಶಿಸಿತ್ತು. ಭಾರತೀಯ ರಾಜಕಾರಣಿ ಮತ್ತು ಸ್ವಾತಂತ್ರ್ಯ ಕಾರ್ಯಕರ್ತ ಸಿ ರಾಜಗೋಪಾಲಾಚಾರಿ ಅವರ ಪ್ರಕಾರ ಲಾರ್ಡ್ ಮೌಂಟ್ ಬ್ಯಾಟನ್ ಜೂನ್ 1948 ಕಾದಿದ್ದರೆ ವರ್ಗಾಯಿಸುವ ಅಧಿಕಾರವನ್ನು ಕಳೆದುಕೊಳ್ಳುತ್ತಿದ್ದರು. ಈ ಹಿನ್ನೆಲೆಯಲ್ಲಿ ವರ್ಗಾವಣೆಗೆ 1947 ದಿನಾಂಕವನ್ನು ಮೌಂಟ್ ಬ್ಯಾಟನ್ ಆಯ್ಕೆ ಮಾಡಿಕೊಂಡಿದ್ದರು ಎಂದು ಉಲ್ಲೇಖಿಸಿದ್ದಾರೆ. ಆ ಮೂಲಕ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯು ಅಂತ್ಯಗೊಂಡಿತ್ತು. ಆಗಸ್ಟ್ 15 ಈ ದಿನವನ್ನು ಸ್ವಾತಂತ್ರ್ಯ ದಿನವನ್ನಾಗಿ ಆಚರಿಸಲು ತೀರ್ಮಾನಿಸಲಾಯಿತು. ಭಾರತಕ್ಕೆ ಸ್ವಾತಂತ್ರ್ಯ ನೀಡಲು ಆಗಸ್ಟ್ 15 ದಿನಾಂಕವನ್ನು ಏಕೆ ಆಯ್ಕೆ ಮಾಡಿದೆ ಎಂಬ ಅಂಶವನ್ನು ಸ್ವತಃ ವೈಸ್ರಾಯ್ ಮೌಂಟ್ ಬ್ಯಾಟನ್ ಅವರು ಬೆಚ್ಚಿಟ್ಟಿದ್ದಾರೆ. ನಾನು ನಿಗದಿಗೊಳಿಸಿದ ದಿನಾಂಕವು ನಮ್ಮ ಮನಸ್ಸಿನಲ್ಲಿ ಇರಲಿಲ್ಲ. ಆ ದಿನವು ಶೀಘ್ರದಲ್ಲಿರಬೇಕು ಎಂಬುದು ನನ್ನ ಅರಿವಿಗೆ ಬಂದಿತ್ತು. ಆಗಸ್ಟ್ ಅಥವಾ ಸೆಪ್ಟೆಂಬರ್ ತಿಂಗಳಲ್ಲಿ ದಿನಾಂಕ ಆಯ್ಕೆ ಮಾಡುವುದಕ್ಕೆ ತೀರ್ಮಾನಿಸಲಾಗಿತ್ತು. ಬಳಿಕ ಆಗಸ್ಟ್ 15 ದಿನಾಂಕವನ್ನು ನಿಗದಿಗೊಳಿಸಿದ್ದನು. ಏಕೆಂದರೆ ಆ ದಿನಾಂಕವು ಜಪಾನ್ ಶರಣಾಗತಿಯ 2ನೇ ವಾರ್ಷಿಕೋತ್ಸವ ದಿನ ಆಗಿತ್ತು ಎಂದು ವೈಸ್ರಾಯ್ ಲಾರ್ಡ್ ಮೌಂಟ್ ಬ್ಯಾಟನ್ ತಿಳಿಸಿದ್ದಾರೆ. ಭಾರತವು ಆಗಸ್ಟ್ 15 ಸ್ವಾತಂತ್ರ್ಯ ದಿನವನ್ನು ಆಚರಿಸುತ್ತದೆ. ಆದರೆ ಅಂದೇ ಸ್ವಾತಂತ್ರ್ಯವನ್ನು ಪಡೆದ ಪಾಕಿಸ್ತಾನದಲ್ಲಿ ಮಾತ್ರ ಆಗಸ್ಟ್ 14 ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಲಾಗುತ್ತದೆ. 1947 ಭಾರತಕ್ಕೆ ಸ್ವಾತಂತ್ರ್ಯವನ್ನು ನೀಡಲು ಬ್ರಿಟಿಷ್ ತೀರ್ಮಾನಿಸಿದರು. ಅದರ ಅಂಗವಾಗಿ ಆಗಸ್ಟ್ 14 ಕರಾಚಿಯಲ್ಲಿ ಅಧಿಕಾರ ಹಸ್ತಾಂತರದ ಪ್ರಕ್ರಿಯೆಗಳು ನಡೆದವು. ಅದಲ್ಲದೆ 1947 ಆಗಸ್ಟ್ 14 ಆ ದಿನವು ರಂಜಾನ್ ತಿಂಗಳ 27ನೇ ದಿನ, ಅಂದರೆ ಮುಸ್ಲಿಮರ ಪಾಲಿನ ಪವಿತ್ರ ದಿನವಾಗಿತ್ತು. ಈ ಹಿನ್ನೆಲೆಯಲ್ಲಿ ಪಾಕಿಸ್ತಾನ ಆಗಸ್ಟ್ 14 ದಿನವನ್ನೇ ಸ್ವಾತಂತ್ರ್ಯ ದಿನ ಎಂದು ಆಚರಿಸಲಾಗುತ್ತದೆ. ನಮ್ಮ ದೇಶದ ಸ್ವಾತಂತ್ರ್ಯಕ್ಕೆ ಸಾವಿರಾರು ದೇಶಪ್ರೇಮಿಗಳು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ. ಅವರನ್ನು ನೆನೆದು ಗೌರವ ನೀಡುವ ಕರ್ತವ್ಯ ನಮ್ಮೆಲ್ಲರದು. ಆಗಸ್ಟ್ 15 ಎಂಬುದು ಕೇವಲ ಒಂದು ದಿನವಲ್ಲ, ಅದು 100 ವರ್ಷಗಳ ಬ್ರಿಟಿಷ್ ಆಳ್ವಿಕೆಯ ಅಂತ್ಯದ ಸಂಕೇತವಾಗಿದೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದೆ ದಯವಿಟ್ಟು ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಹಾಗೆ ನಮ್ಮ ಮುಂದಿನ ಇನ್ಫಾರ್ಮೇಟಿವ್ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.